ರೆ ಎಲ್ಲರಿಗೂ ನಮಸ್ಕಾರ ಸ್ನಾತ್ರೆ ಇವತ್ತಿನ ಹೊಡೆದ್ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರಿನಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಒಡೆದ ಸಂಪೂರ್ಣ ತೇಜ್ ತುಂಬಾ ಜನ ಅಭ್ಯರ್ಥಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದರೆ ಸರ್ ರೈಚೂರ್ ದಲ್ಲಿ ಇದ್ದಂತ ಪೋಸ್ಟ್ ಯಾವ್ದಾದ್ರು ಕರೆದ್ರೆ ತಿಳಿಸ ಅಂತ ನೋಡಿ ಸಾತ್ರೆ ಇವತ್ತೇ ಹೊಸ ಅಧಿಸೂಚಿ ಉಂಡಸ ಹೊಸ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಾನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನೋಡಿ ಸಾತ್ರಿ ಎರಡು ಸಾವಿರದ ಇಪ್ಪತ್ನಾಕರ ಹೊಸ ನಮ್ಮ ಕತೆಗೆ ರಾಹು ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದ್ಲೇದಾಗಿ ಒ ಸಿ ಅಭ್ಯರ್ಥಿ ಮತ್ತು ಎಸ್ ಎಷ್ಟು ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ರಾಹು ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಈ ಒಂದು ಹುಡುಗದಲ್ಲಿ ಆದಷ್ಟು ಕೊನತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮಗೆ ಮಂತ್ಲಿ ವೇತನ ಎಷ್ಟು ರಾತ ಮತ್ತೆ ಎಷ್ಟು ಪೋಸ್ಟಿಗೆ ಅರ್ಜಾನ ಅರ್ಜನ ಕರೆದಿರ್ತಾರೆ ಮತ್ತೆ ಯಾವ್ಯಾವ ಒಂದು ಪೋಸ್ಟಿಗೆ ಅರ್ಜಾನ ಅರ್ಜನ ಕರೆದಿರ್ತಾರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದರ ಬಗ್ಗೆನೂ ಸಂಪೂರ್ಣ ತಿಳಿಸ್ಕೊಡ್ತವೆ ಈ ಒಂದು ಹುಡುಗದಲ್ಲಿ ಆದಷ್ಟು ಹಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದರೂ ಅರ್ಧ ತನಕ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀರಾ ಮತ್ತೆ ಹುಡುಗಿ ಸ್ಟಾರ್ಟ್ ಮಾಡೋಕಂತ ಮೊದಲು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸದಾಗ ನೋಡತ್ತೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ಮತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕನ್ ಕೊಡೋದನ್ನ ಮಾತ್ರ ಮರಕಿ ಬನ್ನಿ ಸ್ನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿಸ್ತಾತ್ರೆ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿಗಳು ಪ್ರಾರಂಭ ಆಗಿದೆ ಅಂದಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅಧಿಸೂಚನೆ ಜಾರಿಯಾದಂತಹ ದಿನಾಂಕ ಆಗಿರಾತ ಇದೇ ಒಂದು ದಿನಾಂಕದಿಂದ ಅರ್ಜಿಯ ಸಲ್ಲಿಸ ಈ ಒಂದು ಅಧಿಸೂಚನೆ ನಿಮಗೆ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನೋ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ತುಂಬಾ ಜನ ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷೆ ಕೊಟ್ಟಿದ್ದೇವೆ ಅಥವಾ ಅಬವ್ ಸೆಕ್ಷನ್ ಅಲ್ಲಿ ಅಲ್ಲಿ ಜಾಯಿನ್ ಮಾಡಿಕೊಂಡು ಎಲ್ಲ ಒಂದು ಫಿಡಿಎಫ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬಂದ್ ಅಂತ ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸಿಕೊಡ್ತಾವೆ ಇಲ್ಲಿ ಕಲಿಯಲು ಮೊದಲನೇ ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇದು ಗ್ರೇಡ್ ಒನ್ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರೊಫೆಸರ್ ಒಂದು ಗ್ರೇಡ್ ಟೂ ಪೋಸ್ಟ್ ಕೂಡ ಖಾಲಿ ಇದಾವೆ ಇದರಲ್ಲಿ ಯಾವ್ದು ಬೇಕಾದ ಪೋಸ್ಟ್ ಗೆ ನೀವು ಆಯ್ಕೆ ಮಾಡ್ಕೊಂಡು ಅರ್ಜಾನ ಸಲ್ಲಿಸ್ ಇಲ್ಲಿ ಒಂದೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಎಲ್ಲ ಪೋಸ್ಟಿಗೆ ಅವಕಾಶ ಇರಲ್ಲ ಒಂದು ಪೋಸ್ಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಕಂಡೀಷನ್ ಏನೇನ್ ಇಟ್ಟಿದ್ದಾರೆ ಒಂದೊಂದು ತಿಳಿಸಿಕೊಡ್ಕೊಂಡೆ ಇಲ್ಲಿ ಮೊದಲನೇದಾಗಿ ಪ್ರಮುಖ ದಿನಾಂಕಗಳು ಈ ಒಂದು ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸೋದಿಲ್ಲ ಇದೊಂದು ವೆಬ್ಸೈಟ್ ಮುಖಾಂತರ ಗೆ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಬೇಗ ಅರ್ಜಿ ಸಲ್ಲಿಸೆ ತುಂಬಾ ಒಳ್ಳೆಯದು ಮತ್ತು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಇಲ್ಲಿ ಅರ್ಧಿ ಶುಲ್ಕ ಇತ್ತು ಎಷ್ಟು ಇರಬಹುದು ನೀವೇ ವಿಚಾರ ಮಾಡಬಹುದು ನೋಡ್ಸಂತಾರೆ ಅರ್ಧ ಶುಲ್ಕ ಎಷ್ಟೆಷ್ಟು ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯು ಆರ್ ಅಭ್ಯರ್ಥಿಗೆ ಮತ್ತು ಒ ಬಿ ಸಿ ಅಭ್ಯರ್ಥಿಗೆ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಎರಡು ಸಾವಿರ ತನಕ ಅರ್ಧ ಶುಲ್ಕ ಇಟ್ಟಿದ್ದಾರೆ ಎರಡು ಸಾವಿರ ತನಕ ಅರ್ಧ ಶುಲ್ಕ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಎಸ್ ಎಸ್ ಟಿ ಅಭ್ಯರ್ಥಿಗೆ ಮತ್ತು ಫಿಡೋಲು ಬಿ ಡಿ ಅಭ್ಯರ್ಥಿಗೆ ಒಂದು ಸಾವಿರ ತನಕ ಅರ್ಧ ಶುಲ್ಕ ಇಟ್ಟಿದ್ದಾರೆ ನೋಡಿಸ್ತಾ ಅಂತಾರೆ ಈ ಒಂದು ಸಂಸ್ಥೆಯವರು ಎಷ್ಟೊಂದು ಲೂಟಿ ಮಾಡ್ತಿದ್ದಾರೆ ನೀವೇ ವಿಚಾರ ಮಾಡಿ ಇದು ಯಾವುದೊಂದು ಸಂಸ್ಥೆ ಅಂದ್ರೆ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರು ಈ ಒಂದು ಸಂಸ್ಥೆಯವರು ಎಷ್ಟೊಂದು ಲೂಟಿ ಮಾಡ್ತಿದ್ದಾರೆ ನೀವೇ ವಿಚಾರ ಮಾಡಿ ಇಷ್ಟೊಂದು ಲೂಟಿ ಮಾಡಿ ಯಾವೊಂದು ಆಧಾರದ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ಅದು ಕೂಡ ವಿಚಾರ ಮಾಡಬಹುದು ಸಂತ್ರಿ ಇಷ್ಟೊಂದು ಅರ್ಜಿ ಶುಲ್ಕ ತಗೊಳ್ಳೋದು ದೊಡ್ಡ ತಪ್ಪು ಅನಿಸತ್ತೆ ಭಾಳ ಅಂದರೆ ನೂರು ರೂಪಾಯಿ ತಗೊಳ್ಳಿ ಯಾವುದೇ ರೀತಿಯಾಗಿ ಪ್ರಶ್ನೆಗಳೆಲ್ಲ ಅರ್ಜಿ ಸಲ್ಲಿಸ್ತಾರೆ ಎಲ್ಲ ಒಂದು ಕರ್ನಾಟಕದವರು ಆದರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಅಂದಮೇಲೆ ಯಾವೊಂದು ಆಧಾರದ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ನೀವು ವಿಚಾರ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೀವು ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರಿನಲ್ಲಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಅಧ್ಯಾಪಕರ ಪೋಸ್ಟಿಗೆ ಅರ್ಜಾನ ಕರೆದಿರ್ತಾರೆ ಮತ್ತು ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ ಇಷ್ಟೇ ವೇತನ ಸೇನೆ ಅಂತ ಯಾವುದೇ ರೀತಿಯಾಗಿ ಅನೌನ್ಸ್ ಮಾಡಿಲ್ಲ ಆದರೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಮೂವತ್ತು ಸಾವಿರ ತನಕ ವೇತನ ಸೇನೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಮೊದಲನೇ ವರ್ಷದಲ್ಲೇ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ತನ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲೇ ಸುಮಾರು ಎಂಟುನೂರ ಐವತ್ತು ರೂಪಾಯಿ ಹೆಚ್ಚಾಗತ್ತೆ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೂರನೇ ವರ್ಷದಲ್ಲಿ ನೋಡಿಸ್ತಾರೆ ಹನ್ನೊಂದೂರ ಐವತ್ತು ರೂಪಾಯಿ ತನ ಹೆಚ್ಚಾಗತ್ತೆ ಈ ರೀತಿಯ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ಅಭ್ಯರ್ಥಿಗಳು ಮೊದಲೇದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವರು ಅರ್ಜಿಯ ಸಲ್ಲಿಸಬಹುದು ಪಿ ಹೆಚ್ ಡಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿನ ಸಲ್ಲಿಸಬಹುದು ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಅನುಭವ ಕೇಳಿದ್ದಾರೆ ಅದೆಷ್ಟು ವರ್ಷ ಅನುಭವ ಇರತ್ತೆ ಒಂದರಿಂದ ಮೂರು ವರ್ಷ ತನಕ ಅನುಭವ ಹೊಂದಿರಬೇಕು ಒಂದು ವರ್ಷದಿಂದ ಮೂರು ವರ್ಷ ತನಕ ಅನುಭವ ಹೊಂದಿರಬೇಕು ಏಳು ವರ್ಷ ತನಕ ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಬಹುದು ಕನಿಷ್ಠವಾಗಿ ಒಂದು ವರ್ಷ ಆದರೂ ಅನುಭವ ಹೊಂದಿರಬೇಕಾಗತ್ತೆ ಇಷ್ಟು ಅನೌನ್ಸ್ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಗತ್ತ ಇನ್ನು ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಬೇಕು ಇನ್ನು ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತೈದು ವರ್ಷದ ತನಕ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷ ಒಳಗಿನವರೇ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಹೊರತು ಹೊರತುಪಡಿಸಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರಲ್ಲ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಅದ ನಂತರ ಸಂದರ್ಶನ ಮುಖಾಂತರ ನೇರವಾಗಿ ಡಾಕ್ಯುಮೆಂಟ್ ಸರ್ಫೇಷ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಅಂತ ಮುಂದ್ಗರು ತಿಳಿಸಿಕೊಡ್ತವೆ ಇನ್ನು ಕೊನೆಯ ಕಂಡೀಷನ್ ಪ್ರಮುಖ ದಿನಾಂಕಗಳು ನೋಡಿಸ್ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಅರ್ಜಿಗಳು ಪ್ರಾರಂಭವಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಇಲ್ಲಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಬೇಗ ಅರ್ಜಿ ಸಲ್ಲಿಸೆ ತುಂಬ ಒಳ್ಳೆಯದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸೋಕಾದ್ರೆ ಸರ್ ಅವರು ತುಂಬ ಅಂದ್ರೆ ತುಂಬ ಬಿಝಿ ಆಗತ್ತೆ ನೋಡಿಸ್ತಾರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೋದು ಮತ್ತು ಈ ಒಂದು ನೋಟಿಫಿಕೇಶನ್ ಏನಿದೆ ಅಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿಂದಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ